ಹೇಳಿಕೆ. ನಗರಸಭೆ ನೂತನ ಅಧ್ಯಕ್ಷರಾಗಿ ಸಿದ್ದು ನೀತಿ ಹಾಗೂ ಉಪಾಧ್ಯಕ್ಷೆಯಾಗಿ ಮಲ್ಲಮ್ಮ ಪೈಗೊಂಡ ಆಯ್ಕೆ. ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ಪವಿತ್ರಮಣಿ ಅವರು ಇಂದು ಬ್ರೇಕಿಂಗ್ ನ್ಯೂಸ್. ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ಪವಿತ್ರರಾಮಯ್ಯ ಅವರು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕಾಡ ಆಡಳಿತಾಧಿಕಾರಿ ಮತ್ತು ಉಪ ಆಡಳಿತಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ಪವಿತ್ರರಾಮಯ್ಯ ಅವರು ಇಂದು ತುಂಗಾ ಮೇಲ್ದಂಡೆ ಯೋಜನೆ ಹಾಗೂ ಭದ್ರಕಾಡ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಮುಖ್ಯ ಕಾರ್ಯಪಾಲಕ ಅಭಿಯಂತರರು, ಅಧೀಕ್ಷಕ ಕಾರ್ಯಪಾಲಕ ಅಭಿಯಂತರರು, ಕಾರ್ಯಪಾಲಕ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಕಾಡ ಆಡಳಿತಾಧಿಕಾರಿ ಮತ್ತು ಉಪ ಆಡಳಿತಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಪ್ರಮುಖವಾಗಿ ಪ್ರಸಕ್ತ ಸಾಲಿನಲ್ಲಿ ಸರ್ಕಾರದಿಂದ ಬಿಡುಗಡೆಯಾಗಿರುವ ಅನುದಾನ ಕುರಿತು ಮಾಹಿತಿ ಪಡೆದು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಬಗ್ಗೆ, ಮುಂದಿನ ಹಂತದ ಯೋಜನೆಗಳ ಬಗ್ಗೆ, ಅನುದಾನ ಕೊರತೆ ಉಂಟಾಗಿ ಅರ್ಧಕ್ಕೆ ನಿಂತ ಕೆಲಸಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಮುಂದುವರೆದು ಅಧ್ಯಕ್ಷರು ಅಧಿಕಾರಿಗಳನ್ನು ಕುರಿತು ಕಾಮಗಾರಿಯಲ್ಲಿ ಯಾವುದೇ ಲೋಪದೋಷ ಕಂಡು ಬಂದರೆ ಭ್ರಷ್ಟಾಚಾರ ನಡೆದದ್ದು ನನ್ನ ಗಮನಕ್ಕೆ ಬಂದರೆ ರೈತರಿಗೆ ಅಗೌರವ ತೋರಿದರೆ ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಜೊತೆಗೆ ಕಾಮಗಾರಿಗಳು ಸೂಕ್ತ ಅವಧಿಯಲ್ಲಿ ಮುಗಿಸಬೇಕು, ನಿಧಾನಗತಿಯ ಕೆಲಸ ನಾನು ಎಂದಿಗೂ ಸಹಿಸುವುದಿಲ್ಲ, ರೈತರ ಪರ ನಿರಂತರ ಹೋರಾಟ ಮಾಡಿ ಈ ಸ್ಥಾನಕ್ಕೆ ಬಂದು ಕೂತಿದ್ದೇನೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಹೋರಾಟವನ್ನು ಗುರುತಿಸಿ ಈ ಸ್ಥಾನ ನೀಡಿದ್ದಾರೆ, ನಿಮ್ಮ ಯಾವುದೇ ವಿಳಂಬ ನೀತಿಯನ್ನು ನಾನು ಖಂಡಿತ ಒಪ್ಪುವುದಿಲ್ಲ ಎಂದು ಖಡಕ್ ಸಂದೇಶ ರವಾನಿಸಿದರು. ಮುಂದುವರೆದು ಯಾವುದೇ ಕಾರಣಕ್ಕೂ ರೈತರಿಗೆ ಅಧಿಕಾರಿಗಳು ಅಗೌರವ ತೋರದೆ ಸೂಕ್ತ ಗೌರವ ನೀಡಬೇಕು, ಅವರ ಸಮಸ್ಯೆಗಳನ್ನು ತಾಳ್ಮೆಯಿಂದ ಆಲಿಸಬೇಕು, ರೈತರ ಬಗ್ಗೆ ತಾತ್ಸಾರ ಮನೋಭಾವ ಬೆಳೆಸಿಕೊಳ್ಳದೆ ಅವರಿಗೆ ಸೂಕ್ತವಾಗಿ ಸ್ಪಂದಿಸಬೇಕು, ಇದನ್ನು ಮೀರಿ ನೀವು ನಡೆದುಕೊಂಡರೆ ನಾನು ಸಹಿಸುವುದಿಲ್ಲ ಎಂದು ಹೇಳಿದರು. ತಾಲೂಕಿನ ಕೊನೆಗಡಿ ಗ್ರಾಮ ಬೇಗೂರು, ಆದರೆ ಕೊನೆಗಡಿ ಗ್ರಾಮವಾದದ್ದರಿಂದ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಹಲವಾರು ಸರ್ಕಾರದಿಂದ ಸಿಗುವ ಸವಲತ್ತುಗಳಿಂದ ವಂಚಿತವಾಗಿದೆ. ಬೇಗೂರು ಗ್ರಾಮದ ಸಮಸ್ತ ಜನತೆ ಬಯಸುವುದಾದರೆ ಕಿತ್ತೂರು ತಾಲೂಕಿಗೆ ಸೇರ್ಪಡೆಯ ಹೋರಾಟಕ್ಕೆ ನೇತೃತ್ವ ವಹಿಸಲು ಸಿದ್ಧನಿದ್ದೇನೆ, ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಹೇಳಿಕೆ. ಖಾನಾಪುರ ತಾಲೂಕು ಬೇಗೂರು ಹೌದು, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕೊನೆಗಡಿ ಗ್ರಾಮ ಬೇಗೂರು, ಆದರೆ ಕೊನೆಗಡಿ ಗ್ರಾಮವಾದದ್ದರಿಂದ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಹಲವಾರು ಸರ್ಕಾರದಿಂದ ಸಿಗುವ ಸವಲತ್ತುಗಳಿಂದ ವಂಚಿತವಾಗಿದೆ. ಈ ಬಗ್ಗೆ ಇಲ್ಲಿನ ಗ್ರಾಮಸ್ಥರು, ಜನಪ್ರತಿನಿಧಿಗಳು ಹಾಗೂ ಇಲಾಖೆಗಳಿಗೆ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಪದೇ ಪದೇ ಮನವಿ ಕೊಟ್ಟರು. ಕೊನೆಗಡಿ ಗ್ರಾಮವಾಗಿರುವುದರಿಂದ ಎಲ್ಲರೂ ಸಹ ಅಭಿವೃದ್ಧಿಯ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಆದ್ದರಿಂದ ನಿನ್ನೆ ರಾತ್ರಿ ಬೇಗೂರು ಗ್ರಾಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಮಾತನಾಡಿ, ಅಭಿವೃದ್ಧಿಯ ದೃಷ್ಟಿಯಿಂದ ಬೇಗೂರು ಗ್ರಾಮವನ್ನು ಕಿತ್ತೂರು ತಾಲೂಕಿಗೆ ಸೇರ್ಪಡೆಗೆ ಸಂಬಂಧಿಸಿದಂತೆ ಸಮಸ್ತ ಗ್ರಾಮಸ್ಥರು ಬಯಸುವುದಾದರೆ ಹೋರಾಟದ ನೇತೃತ್ವವನ್ನು ವಹಿಸುತ್ತೇನೆ ಎಂದು ಹೇಳಿದರು. ಎಲ್ಲ ಬಂದಿದ್ರೆ ದಯವಿಟ್ಟು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ವತಿಯಿಂದ ದಯವಿಟ್ಟು ಆ ಒಂದು ನೊಂದಿರ್ತಕ್ಕಂಥ ಕುಟುಂಬಗಳ ಸದಸ್ಯರುಗಳಿಗೆ ದಯವಿಟ್ಟು ಒಂದು ಕನಿಷ್ಠ ಒಂದು ಮೂರಿಂದ ನಾಲ್ಕು ಉದ್ಯೋಗ ಕೊಟ್ಟು ಅವ್ರಿಗೆ ದಯವಿಟ್ಟು ಇದ್ ಮಾಡಿ ಅಂತ ಹೇಳ್ಬಿಟ್ಟು ಬೋಗೂರು ಗ್ರಾಮಸ್ಥರ ಪರವಾಗಿ ನಾನು ಅವ್ರಿಗೆ ಮನೆ ಮಾಡ್ಕೊಳ್ತೇನೆ. ಮತ್ತೆ ಇವಾಗ ತಾನೇ ಯುವ ಮಿತ್ರರು ಹೇಳಿದ್ರು, ಸುಮಾರು ಸ್ವತಂತ್ರ ಬಂದಾಗಿದ್ದರೂ ಸಹ ಒಂದು 70 ಕುಟುಂಬಗಳಿಗೆ ನಿರಂತರ ಕರೆಂಟ್ ಇಲ್ವಂತೆ, ವಿದ್ಯಾರ್ಥಿಗಳೆಲ್ಲ ಬರೇ ದಿನಕ್ಕೆ 3 ದಿವಸ ಬರೇ
ಎಷ್ಟು ಮೂರು ಗಂಟೆ ಮಾತ್ರ ಆ ಕರೆಂಟ್ ಅಲ್ಲಿ ಕಳೆದರೆ ಎಪ್ಪತ್ತು ಮನೆಗಳು ಸಾಕಷ್ಟು ಏನು ವಿದ್ಯುತ್ ಇಲಾಖೆ ಅಧಿಕಾರಿಗಳು ಪದೇ ಪದೇ ಬಂದೋಗಿದ್ದಾರೆ ನಿಮ್ಗೆ ಯಾಕೆ ಬೋಗೂರು ಗ್ರಾಮದ ಒಂದು ಸಮಸ್ಯೆ ನಿಮಗೆ ಕಾಣಿಸ್ತಾ ಇಲ್ವಾ ಇಲ್ಲಿರ್ತಕ್ಕಂಥ ಯುವಕರು ಯುವಕನ ಹೇಳಿದರೆ ಮನವಿ ಕೊಟ್ಟಿದ್ದಾರೆ ಆದರೂ ಸಹ ಯಾಕೆ ಇದು ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ನಾನು ಒಬ್ಬ ಪಕ್ಷಾತೀತವಾಗಿ ಪತ್ರಕರ್ತನಾಗಿ ದಯವಿಟ್ಟು ಮನೆ ಮಾಡ್ಕೊಳ್ತಾನೆ ದಯವಿಟ್ಟು ಕೂಡಲೇ ಆ ಒಂದು ಕೆಎಂಬಿ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಆ ಒಂದು ನಿರಾಶ್ರಿತ ಆಗಿರ್ತಕ್ಕಂಥ ಆ ಎಪ್ಪತ್ತು ಕುಟುಂಬಗಳಿಗೆ ನಿರಂತರ ಜ್ಯೋತಿ ಕೊಟ್ಟು ಆ ಭೋಗೂರಿಗೆ ದಯವಿಟ್ಟು ಇದು ಮಾಡಿ ಅಂತ ಹೇಳ್ಬಿಟ್ಟು ಮನೆ ಮಾಡ್ಕೊಳ್ತಾ ಮತ್ತೊಮ್ಮೆ ಭೋಗೂರು ಗ್ರಾಮಸ್ಥರ ಸಮಸ್ತ ಜನತೆ ಬಯಸೋದಾದ್ರೆ ನಮ್ಮ ಕಿತ್ತೂರಿಗೆ ದಯವಿಟ್ಟು ನೀವು ಏನಾದ್ರು ಬರೋದಾದ್ರೆ ಖಂಡಿತ ಆ ಹೋರಾಟಕ್ಕೆ ನಾನು ಸಹ ಬೆಂಬಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು Are you looking for an opportunity in the media field? If you are interested to work in TV channel, if yes, here is the answer. Looking for news script editors, news executives, experienced news reporters, news coordinators, news bureau chief, news script writers. Looking for recommendations? Email us at avintvwanted@gmail.com. You can call 2968682071. Even you can WhatsApp to our WhatsApp number, which is 888-4619572. And for more updates, you can log into our website, which is www.avintv.com. Avin TV, Avin News, Karnataka Suddhi Haku Jahiratikalikagi phone athwa WhatsApp mulaka sampatisi. Wanted, wanted, wanted. ಕ್ರೈಮ್ ಮತ್ತು ರಾಜಕೀಯ ಸುದ್ದಿ ವರದಿ ಕಾನೂನು ಬೇಕಾಗಿದ್ದಾರೆ ಅನುಭವಿ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದಾದ್ರೆ ನಮಗೆ ಇಮೇಲ್ ಮಾಡಿ avintvwanted@gmail.com avintv news channel ಗೆ ಕರೆ ಮಾಡಿ 9686820977 WhatsApp 888-4619572 www.avintv.com Are you looking for any opportunity in the media field? If you are interested to work in TV channel, if yes, here's the answer. Looking for news script editors, news executives, experienced news reporter, news coordinators, news bureau chief, news script writers. Looking for recommendation? Email us. avintvwanted@gmail.com. Call us 9686820971 on WhatsApp 888-4619572. Avin News Channel www.avintv.com. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರ ಮರಣ ಶಾಸನ ಹೊಂದಿರುವ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ಮಾಡಿರುವ ಕಾಯ್ದೆ ಹಿಂದಕ್ಕೆ ತೆಗಿಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುವುದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಬಾಳು ಪರಗೌಡರು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರ ಮರಣ ಶಾಸನ ಹೊಂದಿರುವ ಸುಗ್ರೀವಾಜ್ಞೆಯ ಮೂಲಕ ತಿದ್ದುಪಡಿ ಮಾಡಿರುವ ಕಾಯ್ದೆ ಹಿಂದಕ್ಕೆ ತೆಗಿಬೇಕು ಹಾಗೂ ಕೃಷಿ ಉತ್ಪನ್ನಗಳನ್ನು ಎಂಎಸ್ಪಿ ಬೆಳೆಗಳಿಗಿಂತ ಕಡಿಮೆ ಬೆಲೆಗೆ ಮಾರಾಟ ಮತ್ತು ಖರೀದಿ ಮಾಡುವುದು ಅಪರಾಧ ಎಂದು ಕಾನೂನು ತಂದಿರುವ ಪಂಜಾಬ್ ಸರ್ಕಾರದಂತೆ ರಾಜ್ಯ ಸರ್ಕಾರವು ಕಾನೂನು ತರಬೇಕು ಕೇರಳ ಸರ್ಕಾರ ತರಕಾರಿ ಬೆಳೆಗಳಿಗೆ ಬೆಲೆ ನಿಗದಿ ಮಾಡಿರುವಂತೆ ರಾಜ್ಯ ಸರ್ಕಾರವು ತರಕಾರಿ ಬೆಳೆಗಳಿಗೆ ಬೆಲೆ ನಿಗದಿ ಮಾಡಬೇಕು ಮತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರ ಬೆಲೆ ಹಾಳಾಗಿದೆ
ಮೆಕ್ಕೆಜೋಳ ಎಲ್ಲವೂ ಮೊಳಕೆ ಒಡೆದು ಬೆಳೆ ಹಾಳಾಗುತ್ತದೆ. ಖಾಸಗಿಯವರು 1,000 ರಿಂದ 1,800 ರವರೆಗೆ ಬೆಲೆ ತೆಗೆದುಕೊಳ್ಳುತ್ತಿದ್ದಾರೆ. ಬೆಂಬಲ ಬೆಲೆ 1,850 ರೂಪಾಯಿ ಇದ್ದು ರೈತರಿಗೆ ಮೋಸ ಆಗುತ್ತದೆ. ಅದಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ಕಬ್ಬಿನ ಬಿಲ್ಲು 3,500 ರಂತೆ ದರ ನೀಡಬೇಕು ಮತ್ತು ನೆರೆ ಸಂತ್ರಸ್ತರ ಪರಿಹಾರ ಸಿ ಇದ್ದ ಮನೆಗಳನ್ನು ಬಿ ಎಂದು ವರ್ಗಾಯಿಸಬೇಕು ಎಂದು ತಾಲೂಕು ಅಧ್ಯಕ್ಷರು ಮಂಜುನಾಥ್ ಬಾಳು ಪರಗೌಡರು ತಿಳಿಸಿದ್ದಾರೆ. ಮಾನ್ಯ ತಹಸೀಲ್ದಾರ್ ವರ್ಗ ಮೂಲಕ ಯಡಿಯೂರಪ್ಪನವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದು ಯಾವ ಕಾರಣಕ್ಕೆ ಸಲ್ಲಿಸುತ್ತೇವೆ ಅಂತಾರೆ, ಏನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ರೈತರ ಮರಣ ಶಾಸನವನ್ನು ಹೊಂದಿರತಕ್ಕಂಥ ಏನು ಕಾಯ್ದೆಗಳು ತೆಗೆದಾರು ಸುಗ್ರೀವಾಜ್ಞೆ ಮೂಲಕ ಆ ಕಾಯ್ದೆಗಳನ್ನ ಹಿಂಪಡಿಬೇಕಂತಂದ ಮತ್ತು ಈಗ ಏನು ನಮ್ಮ ಪಂಜಾಬ್ ಸರ್ಕಾರ ಏನು ಒಂದು ಕಾನೂನು ತೆಗೆದೈತಿ, ರೈತರಿಗೆ ಏನು ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರು, ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಏನು ಯಾರು ಮಾರಾಟ ಮತ್ತು ಖರೀದಿ ಮಾಡ್ತಾರೋ ಅವರ ಮೇಲೆ ಒಂದು ಕಾನೂನು ಕ್ರಮವನ್ನು ತಗೊಳ್ಬೇಕಂತಂದ ಏನು ಒಂದು ಕಾಯ್ದೆ ತೆಗೆದರು. ಆಮೇಲೆ ಕೇರಳ ಸರ್ಕಾರದವರು ಏನೊಂದು ರೈತರ ಬೆಳೆಗಳ ಮೇಲೆ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ಒಂದು ಪ್ರತಿಯೊಂದು ಬೆಳೆಗಳ ಮೇಲೆ ನಿಗದಿ ಮಾಡುವಂಥದ್ದು ಕಾಯ್ದೆ ತೆಗೆದರು. ಆ ಕಾಯ್ದೆಗಳನ್ನು ನಮ್ಮ ರಾಜ್ಯ ಸರ್ಕಾರನೂ ಆ ಕಾಯ್ದೆಗಳನ್ನ ಮಾಡಬೇಕಂತಂದು ಒಂದು ಮನವಿ ಮಾಡತ್ತೇವು. ಮತ್ತು ಅದೇ ರೀತಿಯಾಗಿ ಏನೊಂದು ಕಾರ್ಖಾನೆಯವರು ಎಸ್ಪಿಡ್ ಕಾಯ್ದೆ ಪ್ರಕಾರ ಕಬ್ಬು ಕಟಾವು ವೆಚ್ಚವನ್ನು ಸಾಗಾಣಿಕೆ ವೆಚ್ಚವನ್ನು ಕಾರ್ಖಾನೆಯವರೇ ನೋಡಿಕೊಂಡ ರೈತರಿಗೆ 3,500 ರೂಪಾಯಿ ಬೆಲೆಯನ್ನು ಕೊಡಬೇಕಂತಂದು ನಾವೊಂದು ಮನವಿ ಮಾಡ್ಕೋತೇವು. ಅದೇ ರೀತಿಯಾಗಿ ಗೋಂಜಾಳ ಖರೀದಿ ಕೇಂದ್ರ, ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಪ್ರತಿ ತಾಲೂಕುಗಳಲ್ಲಿ ತೆಗೆಯಬೇಕು ಅಂತಂದು ನಾವು ಮನವಿ ಮಾಡ್ಕೋತೇವು. ಇಲ್ಲಾದರೆ ನಾವು ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ಅಂತಂದು ನಾವು ಈ ಮಾಧ್ಯಮ ಮುಖಾಂತರ ತಿಳಿಸ್ತೇವೆ. ಜಮಖಂಡಿಯ ನಗರಸಭೆ ನೂತನ ಅಧ್ಯಕ್ಷರಾಗಿ ಸಿದ್ದು ಮೇಶಿ ಹಾಗೂ ಉಪಾಧ್ಯಕ್ಷೆಯಾಗಿ ಮಲ್ಲವ ಪೈಗೊಂಡ್ ಆಯ್ಕೆಯಾದರು. ಜಮಖಂಡಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ. ಜಮಖಂಡಿ ಇಲ್ಲಿನ ನಗರಸಭೆ ನೂತನ ಅಧ್ಯಕ್ಷರಾಗಿ ಸಿದ್ದು ಮೇಶಿ ಹಾಗೂ ಉಪಾಧ್ಯಕ್ಷೆಯಾಗಿ ಮಲ್ಲವ ಪೈಗೊಂಡ್ ಆಯ್ಕೆಯಾದರು. ಹೆಚ್ಚು ಮತಗಳನ್ನು ಪಡೆದು ಜಮಖಂಡಿ ನಗರಸಭೆಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ ಅನ್ನೋಂತಕ್ಕಂಥ ಒಂದು ವಿಷಯವನ್ನು ಭಾಳ ಸಂತೋಷದಿಂದ ನಾನು ಹೇಳಿ ಬಯಸ್ತೀನಿ. ಅದೇ ರೀತಿ ಸಹೋದರಿಯಾದಂಥ ಪೈಗೊಂಡ್ ಅವರು ಜಮಖಂಡಿ ನಗರಸಭೆಯ ಉಪಾಧ್ಯಕ್ಷರಾಗಿ ಅವರು ಕೂಡ ಸುಮಾರು 24 ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ನಾನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವರಿಬ್ಬರು ಈ ಒಂದು 15 ತಿಂಗಳ ಒಂದು ಅವಧಿಯಲ್ಲಿ ಜಮಖಂಡಿ ನಗರವನ್ನು ಮಾದರಿ ನಗರವನ್ನಾಗಿ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರಂತಕ್ಕಂಥದ್ದು ನನ್ನ ಸಂಪೂರ್ಣವಾದಂಥ ವಿಶ್ವಾಸ ಇದೆ. 31 ಸದಸ್ಯರ ಬಲದ ಜಮಖಂಡಿ ನಗರಸಭೆಯಲ್ಲಿ 23 ಕಾಂಗ್ರೆಸ್ ಮತ್ತು ಪಕ್ಷೇತರ ಸದಸ್ಯ ಹಾಗೂ ಶಾಸಕ ಒಳಗೊಂಡ ಕಾಂಗ್ರೆಸ್ ಸಂಪೂರ್ಣ ಬಹುಮತ ಹೊಂದಿದೆ. ಹೀಗಾಗಿ ನಿರೀಕ್ಷೆ ಎಂತೆಯೇ ಅದೇ ಪಕ್ಷದ ಸದಸ್ಯ ಸಿದ್ದು ಮಿಶಿ ಸುಲಭವಾಗಿ ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಮಲ್ಲವ ಪೈಗೊಂಡ್ ಆಯ್ಕೆಯಾದರು. ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮೀಸಲಾಗಿದ್ದರಿಂದ ಸಿದ್ದು ಮಿಶಿ ಅವರೊಂದಿಗೆ 30ನೇ ವಾರ್ಡ್ನ ಬಿಜೆಪಿಯ ಸದಸ್ಯ ಕುಶಾಲ್ ವಾಗ್ಮೋರೆ ಮತ್ತು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳಾ ವರ್ಗಕ್ಕೆ ಮೀಸಲಿದ್ದು ಮಲ್ಲವ ಪೈಗೊಂಡ್ ಅವರೊಂದಿಗೆ 19ನೇ ವಾರ್ಡ್ನ ಬಿಜೆಪಿಯ ಸದಸ್ಯ ಮಹಾನಂದ ಕಲೂತಿ ಕೂಡ ಆಕಾಂಕ್ಷಿಯಾಗಿದ್ದರು. ಒಬ್ಬ ಕಾರ್ಯಕರ್ತ ಕಾಂಗ್ರೆಸ್ ಸೇವೆ ಮಾಡ್ಕೊಂಡು ಬಂದದ್ದು ನನಗೆ ಈ ಅಧ್ಯಕ್ಷ ಸ್ಥಾನ ಸಿಗುತ್ತೆ ನಾನೇ ನಂಬಿರ್ಲಕ್ಕಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಯಾರೇ ಇರಲಿ ಅಲ್ಲಿ ದೊಡ್ಡವರು ಸಣ್ಣವರು ಭೇದ ಭಾವ ಇಲ್ಲದೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟದ್ದು ಸಿದ್ದು ನಮ್ಮಗೌಡರ ಒಂದು ಆಶೀರ್ವಾದ. ಮತ್ತು ಜಮಖಂಡಿ ನಗರವನ್ನು ಅತಿ ಒಂದು ವೇಗವಾಗಿ ಸಿಂಗಾಪುರ್ ಮಾಡಿದಂಥ ಕಾರ್ಯ ನೋಡಿ ಈ ನಗರಸಭೆದಾಗ 22 ಜನ ಬಂದಿದ್ದು ಅದು ಇತಿಹಾಸಪೂರ್ವಕ. ನಾನು 4ನೇ ಸಲ ಮೆಂಬರ್ ಆದ್ರೂ ಬರೀ 50-50 ಆಗಾಕಿತ್ತು. ಇವತ್ತು ಅತಿ ವಿಜೃಂಭಿಂದ ಗೌಡರ ಸಾಧನೆ ನೋಡಿ 22 ಸೀಟು ಬಂದದ್ದು ನೋಡಿ ನಾನು ಏನಿಲ್ಲ ಒಂದು ವ್ಯವಸ್ಥೆ ಇಲ್ಲದೆ ನನಗೆ ನ್ಯಾಯ ಅಧ್ಯಕ್ಷ ಸ್ಥಾನ ಕೊಟ್ಟದ್ದು ಗೌಡರಿಗೆ ಸಲ್ಲಬೇಕಂತೇಳಿ ನಾನು. ಮತ್ತು
ಕೇಂದ್ರ ಪ್ರಾರಂಭ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಸಂಕೇಶ್ವರ್ ವಿಜಯಪುರ ರಾಜ್ಯ ಹೆದ್ದಾರಿ ರಸ್ತೆ ತಡೆದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ರೈತರ ಪ್ರತಿಭಟನೆ ರೈತ ಮುಖಂಡ ಮಹದೇವ ಮಡಿವಾಳ್ ಮಾತನಾಡಿ, ತಾಲೂಕಿನಲ್ಲಿ ನೂರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಮೆಕ್ಕೆಜೋಳಕ್ಕೆ ಸೂಕ್ತ ಬೆಲೆ ಇಲ್ಲದೆ ರೈತರು ಪರದಾಡುವಂತಾಗಿದ್ದು, ಈ ಮಧ್ಯೆ ಕೆಲವು ದಲ್ಲಾಳಿಗಳು ಗೋವಿನ ಜೋಳವನ್ನು ಅತಿ ಕಡಿಮೆ ದರಕ್ಕೆ ಕೊಂಡುಕೊಳ್ಳುವುದರಿಂದ ರೈತರಿಗೆ ನಷ್ಟ ಸಂಭವಿಸುತ್ತದೆ. ಆದ್ದರಿಂದ ಆದಷ್ಟು ಬೇಗ APMCಗಳಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಸರ್ಕಾರ ಪ್ರಾರಂಭ ಮಾಡಬೇಕೆಂದು ಒತ್ತಾಯಿಸಿದರು. ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಜೈ ಜೋನ್ ಬೆಕ್ಕೆಬ್ಬೆಕ್ಕು ಎಲೆ ಬರಲಿ ಅದಕ್ಕಾಗಿ ಹೋರಾಟ ಜೈ ಜೋನ್ ಬೆಕ್ಕೆಬ್ಬೆಕ್ಕು ಎಲೆ ಬರಲಿ ಅದಕ್ಕಾಗಿ ಹೋರಾಟ ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಬಂದ ಅಥಣಿ ತಹಸೀಲ್ದಾರ್ ದುಂಡಪ್ಪ ಕುಮಾರ್ ರೈತ ಮನವಿ ಆಲಿಸಿ ಆದಷ್ಟು ಬೇಗನೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಮಾಡಿದ ಕಾರಣಕ್ಕಾಗಿ ಅದ್ರೊಳಗ ಒಂದ್ MSP ಅಂತೇಳಿ ಮತ್ತೊಂದು ಕಾಯ್ದೆ ಘೋಷಣೆ ಮತ್ತೆ ಗೊಂಜಾಳ ಕೈ ಬಿಟ್ಟ ಅದಕ್ಕೆ ಗೊಂಜಾಳ ಆದರ್ಶ ನಾವು 1700 ರೇಟ್ ಕೊಟ್ಟಾರು, ಈ ವರ್ಷ 1700 ದಲ್ಲಾಳಿಗಳು ತಗೊಳ್ಳೋದು. ಈಗ ನಾವು ರೈತರ ಬದುಕುವಂತ ಪರಿಸ್ಥಿತಿ ಇಲ್ಲ. ಏನಪ್ಪಾ ಅಂದ್ರೆ ಒಂದು ಚೀಲ DAP 1320 ರೂಪಾಯಿ 1300 ರೂಪಾಯಿ ಒಂದು ಚೀಲ ಗೊಂಜಾಳ 1200 ರೂಪಾಯಿ ಅಂದ್ರೆ ಇದು ಯಾವ ನ್ಯಾಯ? ತಕ್ಷಣ ನಮಗ ಸರ್ಕಾರ ನಿಗದಿ ಮಾಡಿ ಪ್ರತಿ APMC ತೆಗಿಲಿ ಅಂತೇಳಿ ಇವತ್ತೊಂದು ಮತ್ತು ಫ್ಯಾಕ್ಟ್ರಿಗಳ ಈ ಕಬ್ಬಿನ ಬಾಕಿ ಕೊಡಬೇಕು. ಮುಂದಿಂದ ಒಬ್ಬರ ಫ್ಯಾಕ್ಟ್ರಿ ಅವರು ಏನೋ ಘೋಷಣೆ ಮಾಡ್ಯಾರ ಹೇಳ್ಯಾರು, ಈ ಉಳಿದ ಫ್ಯಾಕ್ಟ್ರಿ ಎಲ್ಲ ಕಬ್ಬಿನ ಮುಂದಿನ ರೇಟು ಘೋಷಣೆ ಮಾಡಿಲ್ಲ, ಹಿಂದಿನ ಕೆಲವೊಂದು ಫ್ಯಾಕ್ಟ್ರಿಗಳು ಬಾಕಿನೂ ಕೊಟ್ಟಿಲ್ಲ. ಅದ್ರಗೋಸ್ಕರ ಇವತ್ತು ಒಂದು ನಾವು ಹೋರಾಟ ಹಾಕೊಂಡಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ. ಅಥಣಿ APMCಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಸಂಕೇಶ್ವರ್ ವಿಜಯಪುರ ರಾಜ್ಯ ಹೆದ್ದಾರಿ ರಸ್ತೆ ತಡೆದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಯಶವಂತಪುರ್ನ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ನಡೆದ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ವಾಯುಮಾಲಿನ್ಯ ತಡೆಗಟ್ಟಿ ಎಂದು RTO ಮಂಜುನಾಥ್ ಅವರು ಜನತೆಗೆ ತಿಳಿಸಿದರು. ಬೆಂಗಳೂರಿನಲ್ಲಿ November 5 ಅನಿವಾರ್ಯ ಸಂದರ್ಭಗಳಲ್ಲದೆ ಸಣ್ಣ ಪುಟ್ಟ ಕೆಲಸಗಳಿಗೂ ಸ್ವಂತ ವಾಹನ ಬಳಸುವ ಬದಲು ಸಮೂಹ ಸಾರಿಗೆಯನ್ನು ಹೆಚ್ಚಾಗಿ ಬಳಸಿದರೆ ಪರಿಸರ ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ಸಾಧ್ಯವಿದೆ ಎಂದು ಯಶವಂತಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆರ್ ಮಂಜುನಾಥ್ ಹೇಳಿದರು. ಯಶವಂತಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ನಡೆದ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಾರ್ಪೂಲಿಂಗ್ ಬಸ್ ರೈಲುಗಳಂತಹ ಸಮೂಹ ಸಾರಿಗೆಯನ್ನು ಹೆಚ್ಚು ಬಳಸಬೇಕು. ಸಿಗ್ನಲ್ಗಳಲ್ಲಿ ಎಂಜಿನ್ ಆಫ್ ಮಾಡಬೇಕು. ವೇಗ ಮಿತಿಯನ್ನು ವೈಜ್ಞಾನಿಕವಾಗಿ ಪಾಲನೆ ಮಾಡಬೇಕು. ಈ ಮೂಲಕ ವಾಯು ಹಾಗೂ ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸಬಹುದು ಎಂದರು. ವಾಯುಮಾಲಿನ್ಯ ತಪಾಸಣಾ ಕೇಂದ್ರಗಳಲ್ಲಿ ವಾಹನಗಳನ್ನು ಪ್ರಾಮಾಣಿಕವಾಗಿ ತಪಾಸಣೆ ಮಾಡಿ ಮಾಲಿನ್ಯದ ಪ್ರಮಾಣ ಹೆಚ್ಚಿದ್ದರೆ ವಾಹನದ ನಿರ್ವಹಣೆಯನ್ನು ಸೂಕ್ತ ರೀತಿಯಲ್ಲಿ ಮಾಡುವಂತೆ ಸೂಚನೆ ನೀಡಬೇಕು. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಯೋಗೇಶ್ ಗೌಡರ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನು CBI ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಯೋಗೇಶ್ ಗೌಡರ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನು CBI ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಕಳೆದ ಒಂದು ವರ್ಷದಿಂದ CBI ಯೋಗೇಶ್ ಗೌಡರ ಕೊಲೆ ಪ್ರಕರಣದ ತನಿಖೆ ನಡೆಸುತ್ತಿತ್ತು. ಈ ಸಂಬಂಧ ನಿಜವಾದ ಸುಪರಿ ಹಂತಕರವನ್ನು CBI ಅಧಿಕಾರಿಗಳು ಬಂಧಿಸಿ ಕರೆ ತರುವಲ್ಲಿ ಯಶಸ್ವಿಯಾಗಿದ್ದರು.
ಮುರುಘಾ ಮಠ ಕಡೆ ಎರಡ್ ಸಾವಿರದ ಹದಿನಾರರಲ್ಲಿ ಧಾರವಾಡದ ಸಪ್ತಾಪುರದಲ್ಲಿ ಯೋಗೇಶ್ ಗೌಡ್ ಮಾಲೀಕತ್ವದ ಜಿಮ್ ಬಳಿ ಯೋಗೇಶ್ ಗೌಡ್ ಹತ್ಯೆ ನಡೆದಿತ್ತು. ಸೆಪ್ಟೆಂಬರ್ 2019ರಲ್ಲಿ ಸಿಬಿಐ ಹತ್ಯೆ ಪ್ರಕರಣದ ವಿಚಾರಣೆ ಆರಂಭಿಸಿತ್ತು. ಈಗ ಈ ಸಂಬಂಧ ವಿನಯ್ ಕುಲಕರ್ಣಿ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಬ್ರೇಕಿಂಗ್ ನ್ಯೂಸ್. ವಿಶ್ವದ ಮಹಾಶಕ್ತಿಶಾಲಿ ರಾಷ್ಟ್ರ ಅಮೆರಿಕದ ನೂತನ ಅಧ್ಯಕ್ಷರಾಗಲಿರುವ ಮಾಜಿ ಉಪಾಧ್ಯಕ್ಷ ಮತ್ತು ಡೆಮೊಕ್ರೆಟಿಕ್ ಪಕ್ಷದ ನಾಯಕ ಜೋ ಬಿಡೆನ್ ಸಾಕಿ ಬಂದ ಹಾದಿ ಅತ್ಯಂತ ರೋಚಕ. ವಿಶ್ವದ ಮಹಾಶಕ್ತಿಶಾಲಿ ರಾಷ್ಟ್ರ ಅಮೆರಿಕದ ನೂತನ ಅಧ್ಯಕ್ಷರಾಗಲಿರುವ ಮಾಜಿ ಉಪಾಧ್ಯಕ್ಷ ಮತ್ತು ಡೆಮೊಕ್ರೆಟಿಕ್ ಪಕ್ಷದ ನಾಯಕ ಜೋ ಬಿಡೆನ್ ಸಾಗಿ ಬಂದ ಹಾದಿ ಅತ್ಯಂತ ರೋಚಕ. ಅಮೆರಿಕದ ಡೆಲ್ವರ್ ನಗರಸಭೆಯಿಂದ ತಮ್ಮ ರಾಜಕೀಯ ಜೀವನ ಆರಂಭಿಸಿದ ಬಿಡೆನ್ ಸ್ವಶ್ರಮ ಮತ್ತು ಜನ ಬೆಂಬಲದೊಂದಿಗೆ ಹಂತ ಹಂತವಾಗಿ ಮೇಲೆತ್ತ ಶ್ವೇತಭವನದ ಅಧ್ಯಕ್ಷ ಕುರ್ಚಿಗೇರಲು ಸಜ್ಜಾಗಿದ್ದಾರೆ. ಜೋಸೆಫ್ ರಾಬಿನೆಟ್ಟೆ ಬಿಡೆನ್ ನವೆಂಬರ್ 1947ರಲ್ಲಿ ಪೆನ್ಸಿಲ್ವೇನಿಯಾದ ಪುಟ್ಟ ಪಟ್ಟಣದಲ್ಲಿ ಜನಿಸಿದ್ರು. ನಂತರ ಅವರ ಕುಟುಂಬ ಡೆಲ್ವೇರ್ ಪ್ರಾಂತ್ಯಕ್ಕೆ ಸ್ಥಳಾಂತರಗೊಂಡಿತ್ತು. ಅಲ್ಲಿ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ಶಿಕ್ಷಣ ಪೂರ್ಣಗೊಳಿಸಿದ ಬಿಡೆನ್ ನಂತರ ಕಾನೂನು ವಿಷಯದಲ್ಲಿ ಉನ್ನತ ಶಿಕ್ಷಣ ಪಡೆದರು. ಕಾಲೇಜು ದಿನಗಳಿಂದ ಗುಣಗಳಿಂದಾಗಿ ನಾಯಕರಾಗಿ ಗುರುತಿಸಿಕೊಂಡಿದ್ದ ಬಿಡೆನ್ 1970ರಲ್ಲಿ ಡೆಲ್ವೇರ್ ನಗರಸಭೆಯಿಂದ ಕೌನ್ಸಿಲರ್ ಆಗಿ ಆಯ್ಕೆಯಾದರು. ಬ್ರೇಕಿಂಗ್ ನ್ಯೂಸ್. ಮುಧೋಳ್ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸಾಮಾಜಿಕ ಶೌಚಾಲಯ ವಿದ್ದರೂ ಶೌಚಾಲಯಕ್ಕೆ ಭಾರಿ ಬೀಕ ಹಾಕಿ ಬಿಟ್ಟಿರುವ ಕಾರಣದಿಂದ ಬರುವ ಜನರಿಗೆ ತುಂಬಾ ತೊಂದರೆಯಾಗಿದೆ. ಮುಧೋಳ್ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸಾಮಾಜಿಕ ಶೌಚಾಲಯವಿದ್ದರೂ ಯಾವುದೇ ಉಪಯೋಗಕ್ಕೆ ಇಲ್ಲ. ಶೌಚಾಲಯವು ಕಳೆದ 2 ವರ್ಷಗಳಿಂದ ಮುಚ್ಚಿದೆ. ಕಾರಣ ಏನು ಅಂತ ಇಲ್ಲಿನ ಜನರಿಗೆ ಗೊತ್ತಿಲ್ಲ. ಶೌಚಾಲಯಕ್ಕೆ ಭಾರಿ ಬೀಗ ಹಾಕಿ ಬಿಟ್ಟಿರುವ ಕಾರಣದಿಂದ ಪಟ್ಟಣಕ್ಕೆ ಬರುವ ಜನರಿಗೆ ತುಂಬ ತೊಂದರೆಯಾಗಿದೆ. ಗಂಡು ಮಕ್ಕಳ ಸಮಸ್ಯೆ ಇದ್ದರೂ ಪರವಾಗಿಲ್ಲ, ಮತ್ತೆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು ಅಂತ ಇಲ್ಲಿಯ ಜನರು ವ್ಯಕ್ತಪಡಿಸಿದರೆ ಈ ಸಮಸ್ಯೆ ಬಗ್ಗೆ ಮೇಲಾಧಿಕಾರಿಗಳು ಗಮನ ಹರಿಸಬೇಕೆಂದು ಇಲ್ಲಿನ ಜನರು ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಧಾರವಾಡ ತಾಲೂಕಿನ ನಿಗದಿ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರು ಪೂರೈಕೆ ಗ್ರಾಮಸ್ಥರ ಒತ್ತಾಯ, ಅಧಿಕಾರಿ ಗಮನಕ್ಕೆ ತಂದರೂ ಸಿಗದ ಪರಿಹಾರ, ಗ್ರಾಮಸ್ಥರಿಂದ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಕುಡಿಯುವ ನೀರು ಪೂರೈಕೆ ಗ್ರಾಮಸ್ಥರ ಒತ್ತಾಯ, ಅಧಿಕಾರಿ ಗಮನಕ್ಕೆ ತಂದರೂ ಸಿಗದ ಪರಿಹಾರ, ಗ್ರಾಮಸ್ಥರಿಂದ ಅಧಿಕಾರಿಗೆ ಹಿಡಿಶಾಪ. ಆಂಕರ್ ಕಡೆ ಕಡೆಯ ಗ್ರಾಮಗಳಿಗೂ ಮೂಲಭೂತ ಸೌಕರ್ಯಗಳು ಸಿಗಬೇಕು ಎಂಬ ದೃಷ್ಟಿ ಹೊಂದಿದ ಪ್ರತಿ ಗ್ರಾಮಕ್ಕೂ ಗ್ರಾಮ ಪಂಚಾಯತ್ ಮಾಡಲಾಗಿದೆ. ಅಲ್ಲದೆ ಅದಕ್ಕೆ ಒಬ್ಬರು ಅಭಿವೃದ್ಧಿ ಅಧಿಕಾರಿಯನ್ನು ನೇಮಕ ಕೂಡ ಮಾಡಿದೆ. ಆದರೆ ಈ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಗ್ರಾಮದ ಜನರ ಮನವಿಗೂ ಸ್ಪಂದನೆ ಮಾಡಲು ಟೈಮೇ ಸಿಗುತ್ತಿಲ್ಲಂತೆ. ಹೌದು, ಧಾರವಾಡ ತಾಲೂಕಿನ ನಿಗದಿ ಗ್ರಾಮ ಪಂಚಾಯಿತಿ ಅಧಿಕಾರಿಯ ವರ್ತನೆಗೆ ನಿಗದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೆಂಕನಹಟ್ಟಿಯ ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದಾರೆ. ಕುಡಿಯುವ ನೀರು ಪೂರೈಸುವಂತೆ ಒತ್ತಾಯಿಸಿ ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಮಾಡಿದರು, ಕ್ಯಾರೆ ಎನ್ನುತ್ತಿಲ್ಲಂತೆ. ಹೀಗಾಗಿ ಇಂದು ಗ್ರಾಮದ ಮಹಿಳೆಯರು ಹಾಗೂ ಹಿರಿಯರು ಪಿಡಿಒನನ್ನು ಗ್ರಾಮಕ್ಕೆ ಕರೆಯಿಸಿಕೊಂಡು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೂಡಲೇ ಗ್ರಾಮಕ್ಕೆ ನೀರು ಒದಗಿಸಬೇಕು, ಇಲ್ಲವಾದಲ್ಲಿ ಮುಂದ ಉಗ್ರ ಹೋರಾಟಕ್ಕೆ ಅಡ್ಡಿಯಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮ್ಯಾಗಾಡಿಂದ ಸಣ್ಣ ಕಬ್ಬಿಟ್ರ ಇವ್ ನಮ್ ನಳ ಬಂದ ಪ್ರತಿಯೊಬ್ಬರು ಯಾವ್ದು ನೀರು ಹೊತ್ತಿ ಎಕಡೆ ತಗೋತ.
ಜವಾಬ್ದಾರಿ ಸುಮಾರು ಮುಂಜಾನೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ನೂರಾರು ಹೆಕ್ಟರ್ ಕೃಷಿಯಲ್ಲಿ ಬೆಳೆದ ಮೆಕ್ಕೆಜೋಳಕ್ಕೆ ಸೂಕ್ತ ಬೆಲೆ ರೈತರು ಪಡೆದಂತಾಗಿದೆ. ಗ್ರಾಮದ ಸಮಸ್ತ ಜನತೆ ಬಯಸುವುದಾದರೆ ಕಿತ್ತೂರು ತಾಲೂಕಿಗೆ ಸೇರ್ಪಡೆಯ ಹೋರಾಟಕ್ಕೆ ನೇತೃತ್ವ ವಹಿಸಲು ಸಿದ್ಧನಾಗಿದ್ದೇನೆ ಎಂದು ಬಸವರಾಜವರ ಹೇಳಿಕೆ. ನಗರಸಭೆ ನೂತನ ಅಧ್ಯಕ್ಷರಾಗಿ ಸಿದ್ದುನೀತಿ ಹಾಗೂ ಉಪಾಧ್ಯಕ್ಷೆಯಾಗಿ ಮಲ್ಲಮ್ಮ ಪೈಗೊಂಡಾಯಿತು. ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ಪವಿತ್ರಮಣಿ ಅವರು ಇಂದು ಕನ್ನಡಿಗರಿಗಾಗಿ ಹೊಸ ಹೊಸ ಸುದ್ದಿಗಳಿಗಾಗಿ ವಿಷಯ ನಿಮ್ಮದು ಸುದ್ದಿ ನಮ್ಮದು ವೀಕ್ಷಿಸಿ ಅಭಿನ್ವಾಹಿನಿ ವಂದನೆಗಳು.